Okay, you know, fifth semester BCom income tax one. ಅದರಲ್ಲಿ ರೆಸಿಡೆನ್ಶಿಯಲ್ ಸ್ಟೇಟಸ್ ಬಗ್ಗೆ ಒಂದು ಎರಡು ಕ್ವಶನ್ ಏನೋ ಮಾಡಿದ್ವಿ ಅಲ್ವಾ. 2018 ಕ್ವಶನ್ ಪೇಪರ್ ಮಾಡಿದ್ವಿ, ಹಾಗೆ 2017 ಕ್ವಶನ್ ಪೇಪರ್ ಕೂಡ ಮಾಡಿದ್ವಿ. ಇವತ್ತು 2016 ಕ್ವಶನ್ ಪೇಪರ್ ನ ಸಾಲ್ವ್ ಮಾಡೋಣ. ಇದು ಆಕ್ಚುಲಿ ಅಸೆಸ್ಮೆಂಟ್ ಇಯರ್ 2016-17 ಕೇಳಿರೋದು. ಅದನ್ನ ನಾನೇನ್ ಮಾಡಿದ್ದೀನಿ, 2020-21 ಅಸೆಸ್ಮೆಂಟ್ ಇಯರ್ ಹೆಂಗ್ ಮಾಡೋದು ಅಂತ ನೋಡೋಣ. ಓಕೆನಾ? ಈಗ ನೀವು ಈ ಕ್ವಶನ್ ನ ಫಸ್ಟ್ ಓದಿದ್ರೆ ಏನ್ ಅರ್ಥ ಆಗುತ್ತೆ ಫಸ್ಟ್ ಅದನ್ನ ತಿಳ್ಕೊಳ್ಬೇಕು. ನೋಡಿ, ಈ ಕ್ವಶನ್ ಕೆಳಗಡೆ ನಾನು ವರ್ಕಿಂಗ್ ನೋಟ್ ಅಂತ ಬರೀತೀನಿ. ಏನಿದು ವರ್ಕಿಂಗ್ ನೋಟ್? ಈ ವರ್ಕಿಂಗ್ ನೋಟ್ ಪ್ರಕಾರ ಯಾವಾಗ ಏನ್ ಯಾವ ರೀತಿ ನಾವು ಅಸರ್ಟೈನ್ ಮಾಡೋದು ಅಂತ ನೋಡೋಣ. ಈಗ ಈ ಕ್ವಶನ್ ಓದಿದ್ರೆ ಮಿಸ್ಟರ್ ರಮೇಶ್ ಈಸ್ ಎ ಸಿಟಿಜನ್ ಆಫ್ ಅಮೇರಿಕಾ. ನೋಡಿ, ಸಿಟಿಜನ್ ಆಫ್ ಅಮೇರಿಕಾ ಅಂದ್ರೆ ಇಲ್ಲ ಅಮೇರಿಕಾನಲ್ಲೇ ಹುಟ್ಟಿರ್ತಾನೆ, ಇಲ್ಲ ಇಂಡಿಯಾ ಹುಟ್ಟಿ ಯಾವತ್ತೋ ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಸೆಟ್ಲ್ ಆಗಿ ಅಲ್ಲೇ ಸಿಟಿಜನ್ ಆಗಿರ್ತಾನೆ, ಹೌದಾ? ಆದ್ರೆ ಇಲ್ಲಿ ಕ್ವಶನ್ ಓದಿದ್ರೆ ಸಿಟಿಜನ್ ಆಫ್ ಅಮೇರಿಕಾ ಕಮ್ಸ್ ಟು ಇಂಡಿಯಾ ಆನ್ 20th of March 2019 ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಮಿಸ್ಟರ್ ರಮೇಶ್ ಅನ್ನೋನು ನಮ್ ಇಂಡಿಯಾ ಮುಖಾನೇ ನೋಡಿಲ್ಲ. ಅವನು ಅಮೇರಿಕಾದಲ್ಲೇ ಹುಟ್ಟಿ ಅಮೇರಿಕಾದಲ್ಲೇ ಬೆಳೆದು ಅಮೇರಿಕಾನಲ್ಲೇ ಸೆಟ್ಲ್ ಆಗಿದ್ದ, ಹೌದಾ? ಅವನು 20th of March 2019 ಅಲ್ಲಿ ನಮ್ಮ ಇಂಡಿಯಾಕ್ಕೆ ಬರ್ತಾ ಇದ್ದಾನೆ. ಏನಕ್ಕೆ ಬರ್ತಾ ಇದ್ದಾನೆ ಅಂತ ಕೊಟ್ಟಿಲ್ಲ, ಬರ್ತಾ ಇದ್ದಾನೆ ಒಟ್ಟು. 20th of March 2019 ಬಂದು ಮತ್ತೆ ಆನ್ 1/9/2019 ಈ ಲೆಫ್ಟ್ ಇಂಡಿಯಾ ಟು ನೇಪಾಳ್ ಆನ್ ಬಿಸ್ನೆಸ್ ಟ್ರಿಪ್ ಅಂತ ಹೇಳ್ತಾ ಇದ್ದಾನೆ. ಮಾರ್ಚ್ ಬಂದ 2019 ಅಲ್ಲಿ September 1st ಅವನೇನ್ ಮಾಡ್ದ, ಇಂಡಿಯಾ ಬಿಟ್ಟು ನೇಪಾಳ ದೇಶಕ್ಕೆ ಹೋಗ್ತಾ ಇದ್ದಾನೆ. ಓಕೆನಾ? ಯಾವ್ದೋ ಒಂದು ಬಿಸ್ನೆಸ್ ಸಲುವಾಗಿ. ಹಾಗಾದ್ರೆ ಮತ್ತೆ ಏನಾಯ್ತಂತೆ, ಅಗೇನ್ ಈ ಕಮ್ಸ್ ಬ್ಯಾಕ್ ಟು ಇಂಡಿಯಾ ಆನ್ 26th of February 2020 ಅಂತ ಹೇಳ್ತಾ ಇದ್ದಾನೆ. ಮತ್ತು ವಾಪಸ್ ಬಂದಿದ್ದಾನೆ ನೇಪಾಳ ಇಂದ. September 19 ಅಲ್ಲಿ ಹೋದ, ಮತ್ತೆ ವಾಪಸ್ ಬಂದಿದ್ದ ಯಾವತ್ತು? 26th of February 2020. ಡಿಟರ್ಮೈನ್ ಇಸ್ ರೆಸಿಡೆನ್ಶಿಯಲ್ ಸ್ಟೇಟಸ್ ಅಂತ ಕೇಳಿದ್ದಾರೆ. ಈಗ ಅಸೆಸ್ಮೆಂಟ್ ಇಯರ್ 2021 ಅಂದ್ರೆ ನಮ್ಮ ಪ್ರೀವಿಯಸ್ ಇಯರ್ ಏನಾಗುತ್ತಪ್ಪ, ನಮ್ಮ ಪ್ರೀವಿಯಸ್ ಇಯರ್. ಈಗ ಪ್ರೀವಿಯಸ್ ಇಯರ್ 2019-20 ಕರೆಕ್ಟ್ ಏನಪ್ಪ? ಈಗ 19 ಅಂದ್ರೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ 1st April 19 ಇಂದ ಸ್ಟಾರ್ಟ್ ಆಗಿ 31st March 20 ಕ್ಲೋಸ್ ಆಗುತ್ತೆ, ಕರೆಕ್ಟಾ? ಈಗ ನಾವು ಫಸ್ಟ್ ಏನ್ ಕಲ್ತ್ಕೊಳ್ಬೇಕಿಲ್ಲಿ ಅಂತಂದ್ರೆ, ಐ ಆಮ್ ಸಾರಿ, 19-20 ನಮ್ಮ ಪ್ರೀವಿಯಸ್ ಇಯರ್, ಕರೆಕ್ಟಾ? ಈ ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಮಿಸ್ಟರ್ ರಮೇಶ್ ಅನ್ನೋನು ಇಂಡಿಯಾದಿಂದ ಬಂದಿದ್ದಾನ, ಇಂಡಿಯಾದಿಂದ ಹೋಗಿದ್ದಾನ, ಈ ಡೇಟ್ ಅಲ್ಲಿ ಏನಾದ್ರೂ ಟ್ರಾನ್ಸಾಕ್ಷನ್ಸ್ ಆಗಿದೆಯಾ? ಟ್ರಾನ್ಸಾಕ್ಷನ್ಸ್ ಅಂದ್ರೆ ಬರೋದು ಹೋಗೋದು ಏನಾದ್ರೂ ಆಕ್ಟಿವಿಟಿ ಆಗಿದೆಯಾ ಅದನ್ನ ನೋಡ್ಬೇಕು. ನೋಡಿ, ಬಂದಿರೋದು ಫಸ್ಟ್ ಟೈಮ್ ಮಾರ್ಚ್ 19 ನಮ್ಮ ಪ್ರೀವಿಯಸ್ ಇಯರ್ ಬರುತ್ತಾ? ಬರೋದಿಲ್ಲ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ರಂಜಿತ್? April 19 ಇಂದ ಸ್ಟಾರ್ಟ್ ಆಗುತ್ತೆ, ಹೌದಾ? ಹಾಗಾದ್ರೆ March 2019 ಅಲ್ಲಿ ಬಂದಿದ್ದಾನೆ, ಹಾಗಾದ್ರೆ ಏಪ್ರಿಲ್ ಕೂಡ ಇರ್ತಾನ ಇಲ್ವೋ? ಇರ್ತಾನೆ. March 19 ಬಂತು, ಮತ್ತೆ ಯಾವತ್ತು ಹೋಗ್ತಾ ಇರೋದನು? 1st September 2019 ಅಲ್ಲಿ ಹೋಗ್ತಾ ಇದ್ದಾನೆ ಅಲ್ಲಿಗೆ, ಹೌದಾ? ಏಪ್ರಿಲ್ ಅಲ್ಲಿ ಫುಲ್ ತಿಂಗ್ ಇದ್ದಾನೆ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, 5 ತಿಂಗಳು ಸತತವಾಗಿ ಇಂಡಿಯಾನಲ್ಲಿ ಇದ್ದಾನೆ. 1st September ಬೇಕಾದ್ರೆ ಇದಾನೆ ಅಂತ ಅನ್ಕೋಣ. ಈ September 1 ಹೋಗಿ ಮತ್ತೆ ವಾಪಸ್ ಬರ್ತಾ ಇರೋದು ಯಾವತ್ತಪ್ಪ? 26th of February ಬರ್ತಾ ಇದ್ದಾನೆ. ಈಗ ನೀವೇ ಹೇಳಿ, 26th February 2020 ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಬರುತ್ತಾ ಇಲ್ವಾ? ಬರುತ್ತೆ. ಯಾಕೆ ಎಂಡ್ ಆಗೋದೇ ಹೊತ್ತು March 20 ಫೆಬ್ರವರಿ ಯಾಕೆ ಬರುತ್ತೆ? ಮಾರ್ಚ್ ಆದ್ಮೇಲೆ ಬರುತ್ತಾ? ಇಲ್ಲ, ಮಾರ್ಚ್ಗೆ ಹಿಂದಿನ ತಿಂಗಳೇ ಫೆಬ್ರವರಿ. ಹಾಗಾದ್ರೆ 26th ಫೆಬ್ರವರಿ ಬಂದ್ರೆ ಅವನು 26, 27, 28 ಕರೆಕ್ಟಾ? ಮೂರ್ ದಿವಸ ಇಂಡಿಯಾನಲ್ಲಿದ್ದಾನೆ. 29 ಬರುತ್ತೆ 2020 ಲೀಪ್ ಇಯರ್. ಆಯ್ತು, 29 ನಾಲ್ಕು ದಿನ ಇಂಡಿಯಾನಲ್ಲಿ ಇದ್ದಾನೆ ಫೆಬ್ರವರಿಯಲ್ಲಿ. ಮಾರ್ಚ್ ಅಲ್ಲಿ ಫುಲ್ ಇದ್ದಾನೆ, ಮತ್ತೆ ವಾಪಸ್ ಹೋಗಿರೋದು ಎಲ್ಲೂ ಕೊಟ್ಟಿಲ್ಲ, ಕರೆಕ್ಟಾ? ಈಗ ಸೊಲ್ಯೂಷನ್ ಬರೋಣ. ಸೊಲ್ಯೂಷನ್ ಹೆಂಗ್ ಮಾಡೋದು? ಓಕೆನಾ?
ಫಸ್ಟ್ ಏನ್ ಬೇಕು ಬೇಸಿಕ್ ಕಂಡೀಷನ್ ನೋಡ್ಬೇಕು ಕರೆಕ್ಟ್ ಏನಪ್ಪ ಬೇಸಿಕ್ ಕಂಡೀಷನ್ ಅಲ್ಲಿ ಮೊದಲನೇ ಬೇಸಿಕ್ ಕಂಡೀಷನ್ ಟೆಸ್ಟ್ ಮಾಡಿ ಹೌದಾ ಅವನು ಏಪ್ರಿಲ್ ಮೇ ಜೂನ್ ಜುಲೈ ಹೌದಾ ಆಗಸ್ಟ್ ಸೆಪ್ಟೆಂಬರ್ ಹೌದಾ ಅಕ್ಟೋಬರ್ ಇಲ್ಲ ನವೆಂಬರ್ ಇಲ್ಲ ಡಿಸೆಂಬರ್ ಇಲ್ಲ ಜಾನ್ವರಿ ಇಲ್ಲ ಫೆಬ್ರವರಿ ಕರೆಕ್ಟಾ ಫೆಬ್ರವರಿ 2020 ಕರೆಕ್ಟ್ ಏನಪ್ಪ ಮತ್ತೆ ಮಾರ್ಚ್ 2020 ಬರ್ತಾ ಇದ್ದಾನೆ ಇದಾನೆ ಅಲ್ಲಿ ಅವನು ಎಷ್ಟು ದಿನ ಇದ್ದ ಯಾವ ತಿಂಗಳಲ್ಲಿದ್ದ ಅದನ್ನು ಮಾತ್ರ ಬರೀತಾ ಇದ್ದೀವಿ ಯಾವ ತಿಂಗಳು ಇಲ್ಲ ಅನ್ನೋದು ಬರೆಯುವ ಅವಶ್ಯಕತೆ ಬರಲ್ಲ ಅರ್ಥ ಆಯ್ತಾ ಈಗ ಏಪ್ರಿಲ್ ಅಲ್ಲಿ ಎಷ್ಟು ದಿನ ಬರುತ್ತೆ 30 ದಿನ ಮೇ ನಲ್ಲಿ ಎಷ್ಟು ದಿನ ಬರುತ್ತೆ ಜೂನ್ ಅಲ್ಲಿ ಎಷ್ಟು ಜುಲೈ ಅಲ್ಲಿ ಎಷ್ಟು ಆಗಸ್ಟ್ ಅಲ್ಲಿ ಎಷ್ಟು ಸೆಪ್ಟೆಂಬರ್ ಅಲ್ಲಿ ಒಂದು ದಿನ ಇದಾನೆ ಅಂತ ಅನ್ಕೋಣ ಅವನು ಹೊರಡಿರೋದು ನೇಪಾಳ್ಗೆ ಫಸ್ಟ್ ಸೆಪ್ಟೆಂಬರ್ ಮಿಡ್ ನೈಟ್ ಅಲ್ಲಿ ಹೋಗಿದ್ದಾನೆ ಅಂತ ಅನ್ಕೋಣ ಫೆಬ್ರವರಿ ಎಷ್ಟು ದಿನ 24 ದಿನ ಕರೆಕ್ಟಾ 26 ಲೆಕ್ಕ ಹಾಕೋಣ ಅರ್ಲಿ ಮಾರ್ನಿಂಗ್ ಬಂದವನೆ ಅಂತ ಅನ್ಕೋಣ 26 27 28 29 ಲೀಪ್ ಇಯರ್ 2020 ಇಸ್ ಎ ಲೀಪ್ ಇಯರ್ 4 ಡೇಸ್ ಲೆಕ್ಕ ಮಾಡ್ತೆ ಅಲ್ಲಿಗೆ ಮಾರ್ಚ್ ಎಷ್ಟು ದಿನ ಆಯ್ತಪ್ಪ 31 ಡೇಸ್ ಈಗ ಒಟ್ಟು ಎಷ್ಟು ದಿನ ಬರುತ್ತೆ ನೋಡಿ 5 6 7 8 9 ಹೌದಾ 1 2 3 4 5 6 6 3 ಲ 18 ಇದೆ 18 ಡೇಸ್ ಅಲ್ಲಿಗೆ ನಮಗೆ ಬೇಕಾಗಿರೋದು ಎಷ್ಟಪ್ಪ 182 ಡೇಸ್ 182 ಡೇಸ್ ಬೇಕು ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ದಿನ ಇರಬೇಕು ಅಲ್ಲ 182 ಡೇಸ್ ಕರೆಕ್ಟಾ 182 ದಿವಸ ಇರಬೇಕು ಅವನು ಎಷ್ಟು ದಿನ ಇದ್ದಾನೆ 189 189 ಇದ್ದಾನೆ ಹಂಗಾದ್ರೆ ಫಸ್ಟ್ ಬೇಸಿಕ್ ಕಂಡೀಷನ್ ಪಾಸ್ ಆಗಿದ್ದಾನೆ ಕರೆಕ್ಟಾ ಎಸ್ ಆರ್ ನೋ ಸೊ ಇಲ್ಲಿ ದೇರ್ಫೋರ್ ಮಿಸ್ಟರ್ ರಮೇಶ್ ಹೌದಾ ಮಿಸ್ಟರ್ ರಮೇಶ್ ಈಸ್ ರೆಸಿಡೆಂಟ್ ರೆಸಿಡೆಂಟ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021 ಓಕೆನಾ ಬಿಕಾಸ್ ಈ ಸ್ಯಾಟಿಸ್ಫೈಡ್ ಏನೋ ಫಸ್ಟ್ ಬೇಸಿಕ್ ಕಂಡೀಷನ್ ಕರೆಕ್ಟಾ ರೆಸಿಡೆಂಟ್ ಆದ ಈಗ ಅವನು ಆರ್ಡಿನರಿ ರೆಸಿಡೆಂಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಬೇಕು ಅದು ಬೇಕು ಅಂದ್ರೆ ಏನ್ ಚೆಕ್ ಮಾಡಬೇಕು ಅಡಿಷನಲ್ ಕಂಡೀಷನ್ಸ್ ನೋಡ್ಬೇಕು ಈಗ ಅಡಿಷನಲ್ ಬರೋಣ ಅಡಿಷನಲ್ ಕಂಡೀಷನ್ಸ್ ಕರೆಕ್ಟಾ ಈಗ ನಾನು ಸುಮ್ಮನೆ ತಮಾಷೆಗೆ ಹೇಳ್ತೀನಿ ಮೊದಲನೇ ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಲ್ಲ ನೋಡಿ ಏನಂತ ಹೇಳುತ್ತೆ ಮೊದಲನೇ ಅಡಿಷನಲ್ ಕಂಡೀಷನ್ ಎ ಪರ್ಸನ್ ಶುಡ್ ಬಿ ರೆಸಿಡೆಂಟ್ ಫಾರ್ ಟೂ ಇಯರ್ಸ್ ಔಟ್ ಆಫ್ 10 ಇಯರ್ಸ್ ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್ ನೋಡಿ ಮಿಸ್ಟರ್ ರಮೇಶ್ ಅನ್ನ ಬಂದಿರೋದೇ 19 ಮಾರ್ಚ್ ಅಲ್ಲಿ ಆದ್ರೆ ಹಿಂದೆ ಎಲ್ಲ ಇಂಡಿಯಾದಲ್ಲಿ ಇರಲಿಲ್ಲ ಯಾಕೆ ಅಂದ್ರೆ ಅವನು ಅಮೆರಿಕನ್ ಸಿಟಿಜನ್ ಕರೆಕ್ಟಾ ಈಸ್ ಆನ್ ಅಮೆರಿಕನ್ ಸಿಟಿಜನ್ ಅವನು ಇಂಡಿಯಾಗ ಮಕ ತೋರಿಸಿದ್ದೆ 2019 ಮಾರ್ಚ್ ಅಲ್ಲಿ ಅದ್ರಿಂದ ಅವನ ಮಕ ಹೆಂಗಿರುತ್ತೆ ಅಂತ ಯಾರು ಪ್ರಪಂಚದಲ್ಲಿ ನಮ್ಮ ಇಂಡಿಯಾದಲ್ಲಿ ಯಾರು ನೋಡಿರಲಿಲ್ಲ ಕರೆಕ್ಟಾ ಇನ್ಫ್ಯಾಕ್ಟ್ ಅವನಿಗೆ ಗೊತ್ತಿರಲಿಲ್ಲ ಹಾಗಾದ್ರೆ ಅವನು ಫಸ್ಟ್ ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದನ ಮಾಡಿಲ್ಲ ಓಲಿ ಎರಡನೇ ಅಡಿಷನಲ್ ಕಂಡೀಷನ್ ಮಾಡಿದನ ಅದನ್ನು ಮಾಡಿಲ್ಲ ಯಾಕೆ ಎರಡನೇ ಅಡಿಷನಲ್ ಕಂಡೀಷನ್ ಏನ್ ಹೇಳುತ್ತೆ ಎ ಪರ್ಸನ್ ಶುಡ್ ಸ್ಟೇ ಇನ್ ಇಂಡಿಯಾ ಫಾರ್ 730 ಡೇಸ್ ಇನ್ 7 ಇಯರ್ಸ್ ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್ ಹೌದಾ ಅವನು 19 ನಲ್ಲಿ ಬಂದಿರೋದು ಅದ್ರ ಹಿಂದೆ ಇಂಡಿಯಾನಲ್ಲಿ ಒಂದು ದಿನಾನು ಇಲ್ಲ ಈಗ ಇದಕ್ಕೆ ಕನ್ಕ್ಲೂಷನ್ ಹೆಂಗ್ ಬರೀತೀವಿ ನೋಡಿ ಇದು ಇಟ್ಸ್ ಎ ವೆರಿ ಸ್ಮಾಲ್ ಕ್ವಶನ್ ಆದ್ರೆ ನಾವು ಎಲ್ಲಾ ಮಾಡ್ಕೊಂಡು ರೂಲ್ಸ್ ಎಲ್ಲಾ ಮಾಡ್ಕೊಂಡು 3 ಪೇಜ್ ಮಾಡಿದ್ರೆ ಬರೋದು 6 ಮಾರ್ಕ್ಸ್ ನೀವು ಆ ತರ ತಪ್ಪೆಲ್ಲ ಮಾಡಕ್ ಹೋಗ್ಬಾರ್ದು ಅರ್ಥ ಆಗ್ತಿದ್ಯಾ ಅದಕ್ಕೆ ಇಲ್ಲಿ ನೋಟ್ ವರ್ಕಿಂಗ್ ನೋಟ್ ಅಂತ ಬರುದಲ್ವಾ ಅದೇ ತರ ಇಲ್ಲಿ ನೋಟ್ ಅಂತ ಬರ್ದು ಓಕೆನಾ ಮಿಸ್ಟರ್ ರಮೇಶ್ ಕೇಮ್ ಟು ಇಂಡಿಯಾ ಕೇಮ್ ಟು ಇಂಡಿಯಾ ಆನ್ 20th ಆಫ್ ಮಾರ್ಚ್ 2019 ಫಾರ್ ದ ಫಸ್ಟ್ ಟೈಮ್ ಫಾರ್ ದ ಫಸ್ಟ್ ಟೈಮ್ ಬಿಫೋರ್ ದಟ್
before that he was not in India at all. He was not in India at all. Correct? Therefore, he is a resident, but not. ಇದನ್ನ ಅಂಡರ್ಲೈನ್ ಮಾಡ್ತೀವಿ ಓಕೆನಾ ರೆಸಿಡೆಂಟ್ ಉಳಿಸ್ಕೊಳ್ಳಿ ಹಾಗೆ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಆಲ್ ಆಫ್ ಯು ಗಾಟ್ ಇಟ್ ಅರ್ಥ ಆಯ್ತಾ ಇದು ಬರ್ಕೊಳ್ಳಿ